ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಜಿಲ್ಲೆಗಳಲ್ಲಿ ಆ ಜಿಲ್ಲೆಗಳ ಪ್ರಮುಖ ಬೆಳೆಗಳನ್ನು ಈಗ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಂದರೆ 5ನೇ ತರಗತಿಯ ಮಕ್ಕಳಿಂದ ಜಿಲ್ಲೆಗಳ ಹೆಸರು ಮತ್ತು ಅವುಗಳ ಬೆಳೆಗಳ ಹೆಸರುಗಳನ್ನು ಹೇಳಲಿದ್ದಾರೆ. ಧಾರವಾಡ ಅಲ್ಲಿ ಬೆಳೆಯುವ ಹತ್ತಿ, ಜೋಳ, ಗೋಧಿ, ಕಬ್ಬು. ವಿಜಯಪುರ ಹಳ್ಳಿ ಅಲ್ಲಿ ಬೆಳೆಯುವ ಆಹಾರ ತೊಗರಿ, ಗೋಧಿ, ಜೋಳ, ಸಜ್ಜೆ, ಕಡಲೆ, ಕಬ್ಬು. ಬೆಳಗಾವಿ ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಕಬ್ಬು, ಜೋಳ, ಗೋಧಿ, ಕಡಲೆ, ಶೇಂಗಾ, ಹತ್ತಿ. ರಾಯಚೂರು ಭತ್ತ, ಹತ್ತಿ, ಜೋಳ, ಸಜ್ಜಿ, ಕಡಲೆ, ಸೋಯಾಬೀನ್. ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ, ತೆಂಗು, ಅಡಿಕೆ, ಗೋಧಿ, ಮೆಣಸು, ಗೋಡಂಬಿ. ದಕ್ಷಿಣ ಕನ್ನಡ ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ, ತೆಂಗು, ಅಡಿಕೆ, ಮೆಣಸು, ಗೋಡಂಬಿ. ಕೊಡಗು ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಕಾಫಿ, ಕಿತ್ತಳೆ, ರಬ್ಬರ್, ಮೆಣಸು, ರಾಗಿ, ಭತ್ತ. ಮಂಡ್ಯ ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ, ರಾಗಿ, ಜೋಳ, ಕಬ್ಬು, ಈರುಳ್ಳಿ. ಹಾಸನ ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಭತ್ತ, ಈರುಳ್ಳಿ, ರಾಗಿ, ತಂಬಾಕು, ಕಾಫಿ, ಕಬ್ಬು. ಚಾಮರಾಜನಗರ ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ರಾಗಿ, ಜೋಳ, ಅವರೆಕಬ್ಬು. ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆ ರಾಗಿ, ಶೇಂಗಾ, ತೆಂಗು, ಹೆಸರುಕಾಳು, ಬಾಳೆ, ಸೊಬರಣೆ. ಶಿವಮೊಗ್ಗ ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಅಡಿಕೆ, ರಾಗಿ, ತೆಂಗು, ಭತ್ತ, ಕಬ್ಬು. ಕೊಪ್ಪಳ ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಭತ್ತ, ಹತ್ತಿ, ಸಜ್ಜಿ, ತೊಗರಿ, ಕಬ್ಬು. ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ರಾಗಿ. ಕೋಲಾರ ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆ ರಾಗಿ, ಈರುಳ್ಳಿ, ಉಪ್ಪಿನಾಳಿ. ಮೈಸೂರು ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಭತ್ತ, ರಾಗಿ, ಶೇಂಗಾ, ಕಡಲೆ, ತಂಬಾಕು, ರಾಗಿ. ಬೆಂಗಳೂರು ಗ್ರಾಮಾಂತರ ಅಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ರಾಗಿ, ಅವರೆ, ತೆಂಗು, ದ್ರಾಕ್ಷಿ. ಚಿತ್ರದುರ್ಗ ಇಲ್ಲಿ ಬೆಳೆಯುವ ಪ್ರಮುಖ ಬೆಳೆ ಶೇಂಗಾ, ಮುಸುಕಿನ ಜೋಳ, ಜೀರಿಗೆ, ಕಡಲೆ. ಪ್ರಮುಖ ಬೆಳೆಗಳು ಜೋಳ, ಅಕ್ಕಿ, ಭತ್ತ, ತೊಗರೆ, ಸೂರ್ಯಕಾಂತಿ. ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲೆಗಳು ಮತ್ತು ಪ್ರಮುಖ ಬೆಳೆಗಳನ್ನು ಹೇಳಿದಂಥ ನಮ್ಮ ಸರ್ಕಾರಿ ಹಿರಿಯ ಮಾದರಿ ಪ್ರಾಥಮಿಕ ಶಾಲೆ ಚಿಗಟೇರಿಯ ವಿದ್ಯಾರ್ಥಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು.